ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತು ಇವತ್ತಿನ ಸಂಚಿಕೆಯಲ್ಲಿ ಅತ್ಯದ್ಭುತವಾದ ನ್ಯಾಚುರಲ್ ಪೇನ್ ಕಿಲ್ಲರ್, ನೈಸರ್ಗಿಕವಾದಂತಹ ನೋವು ನಿವಾರಕದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೊರಟಿದ್ದೇನೆ. ಇದನ್ನು ಅನೇಕ ವರ್ಷಗಳಿಂದ ನಾವು ನಮ್ಮ ಸಾಧಕರಿಗೆ ಕೊಡ್ತಾ ಬಂದ್ವಿ. ಅತ್ಯಂತ ಉತ್ತಮವಾದ ಫಲಿತಾಂಶ, ಯಾವುದೇ ಅಡ್ಡಪರಿಣಾಮ ಇಲ್ಲದೇನೆ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೇನೆ. ಮಂಡಿ ನೋವು ಇರ್ಬೋದು, ಭುಜದ ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು, ಸೊಂಟದ ನೋವು ಇರ್ಬೋದು, ಹಿಮ್ಮಡಿ ನೋವು ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ನೋವುಗಳನ್ನು, ದೇಹದ ಮಾಂಸಖಂಡದ ನೋವುಗಳನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡಿದಂತಹ ಒಂದು ದಿವ್ಯ ಔಷಧದ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಅದರ ಹೆಸರೇ ಕಾಕ್ಸ್ ಬ್ಯಾಲೆನ್ಸ್. ಈ ಒಂದು ಕಾಕ್ಸ್ ಪಾತ್ವೆಯನ್ನು ಇನಿಬಿಟ್ ಮಾಡೋದ್ರ ಮೂಲಕ, ಈ ಒಂದು ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ನೋವನ್ನು ಕಡಿಮೆ ಮಾಡುವಂತಹ ವಿಶೇಷ ಶಕ್ತಿಯನ್ನು ಹೊಂದಿರುವಂತಹ ಗಿಡಮೂಲಿಕೆಗಳ ಒಂದು ಘನಸಾರವನ್ನು, ಅದರ ಎಕ್ಸ್ಟ್ರಾಕ್ಟನ್ನು ಉಪಯೋಗಿಸಿ ಕಾಕ್ಸ್ ಬ್ಯಾಲೆನ್ಸ್ ರೆಡಿಯಾಗಿದೆ. ಈ ಒಂದು ಕಾಕ್ಸ್ ಬ್ಯಾಲೆನ್ಸ್ ಬೆಳಗ್ಗೆ ಒಂದು, ಸಂಜೆ ಒಂದು, 3 ತಿಂಗಳು ತೆಗೆದುಕೊಳ್ಬೋದು. ಯಾವುದೇ ತೊಂದರೆ ಇಲ್ಲ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ, ನೋವು ನಿವಾರಕದ ಒಂದು ಸೈಡ್ ಇಫೆಕ್ಟ್ ಇದರಲ್ಲಿ ಇಲ್ಲ. ಇದೆಲ್ಲವೂ ಕೂಡ ಸರಳವಾದಂತಹ ಆಯುರ್ವೇದ ಔಷಧಗಳನ್ನು ಉಪಯೋಗಿಸಿ, ಅದರ ಘನಸಾರವನ್ನು ಎಕ್ಸ್ಟ್ರಾಕ್ಟನ್ನು ಉಪಯೋಗಿಸಿ ಮಾಡಿದ್ದೇವೆ. ಆದಮೇಲೆ ಅದರ ಬಗ್ಗೆ ಹೆಚ್ಚಿಗೆ ವಿಷಯಗಳನ್ನು ತಿಳ್ಕೊಳ್ಳೋಣ. ಯಾವ್ಯಾವ ರಿಸರ್ಚ್ ಸ್ಟಡಿ ಹೇಗೆ ಹೇಳುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಇದೆ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯಿನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ನಮ್ಮ ಆನ್ಲೈನ್ ಕನ್ಸಲ್ಟೇಷನ್ ಡಾಕ್ಟರ್ಸ್ ರೆಡಿ ಇದ್ದಾರೆ ತಮ್ಮನ್ನು ಕನ್ಸಲ್ಟೇಷನ್ ಮಾಡಲಿಕ್ಕೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಡೀತಾ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಸಹಾಯ ಪಡೀಲಿಕ್ಕೆ 7406853563 ಅಥವಾ 9448729434 ನಂಬರ್ಗೆ ತಾವು ಕರೆ ಮಾಡ್ಬೋದು. ಒಂದು ವಾರದಲ್ಲಿ ವೈದ್ಯರೊಂದಿಗೆ ನೇರವಾಗಿ ಮಾತನಾಡುವಂಥ ಅವಕಾಶ ತಮ್ಮದಾಗತ್ತೆ. ಆಗ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು. ಅದಕ್ಕೆ ಸೂಕ್ತ ಆಹಾರ ಔಷಧಿ, ಮನೆಮದ್ದು ಹಾಗೂ ಆಯುರ್ವೇದಿಕ ಔಷಧಿಗಳನ್ನು ಸೂಚಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ವಿಡಿಯೋವನ್ನು ಹೆಚ್ಚೆಚ್ಚು ಜನರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಈಗ ನೋಡೋಣ ಅತ್ಯಂತ ಅದ್ಭುತವಾದ ನ್ಯಾಚುರಲ್ ಪೇನ್ ಕಿಲ್ಲರ್, ನೈಸರ್ಗಿಕವಾಗಿ ನೋವನ್ನು ಕಡಿಮೆ ಮಾಡುವಂತಹ, ನಮಗೆ ಅದು ಅಡಿಕ್ಟ್ ಅಂದರೆ ಅದು ಅಭ್ಯಾಸ ಆಗ್ಬಿಡುತ್ತೆ. ನೋವು ನಿವಾರಕ ಒಂದು ವಾರಕ್ಕೆ ಅಥವಾ ವೈದ್ಯರು ಕೊಟ್ಟಿರ್ತಾರೆ, ನಾವು 15 ದಿವಸ, ತಿಂಗಳು, 2 ತಿಂಗಳು ತೆಗೆದುಕೊಳ್ತೇವೆ. ಅದು ತುಂಬ ತೊಂದರೆಯನ್ನುಂಟು ಮಾಡುತ್ತೆ. ಸಾಮಾನ್ಯವಾಗಿ ನೋವು ನಿವಾರಕಗಳು ಲಿವರಿಗೆ ಹಾಗೂ ನಮ್ಮ ಕಿಡ್ನಿಗೆ ತೊಂದರೆಯನ್ನುಂಟು ಮಾಡುತ್ತೆ. ಆದರೆ ನೈಸರ್ಗಿಕ ನೋವು ನಿವಾರಕ ಖಂಡಿತವಾಗಿ ಯಾವುದೇ ಸೈಡ್ ಇಫೆಕ್ಟನ್ನು ಉಂಟು ಮಾಡೋದಿಲ್ಲ. 3 ತಿಂಗಳ ಕಾಲ, 5 ತಿಂಗಳ ಕಾಲ ತೆಗೆದುಕೊಂಡರೂ ಕೂಡ ಯಾವುದೇ ದುಷ್ಪರಿಣಾಮ ಇಲ್ಲದೇ ನೋವನ್ನು ಕಡಿಮೆ ಮಾಡಿದಂಥ ಉದಾಹರಣೆ ನಾವು ಸಾಕಷ್ಟು ನೋಡಿದ್ದೇವೆ. ಉದಾಹರಣೆಗೆ ಆಮವಾತ, ಅನೇಕ ದಿನಗಳ ಕಾಲ ನೋವು ಇರುವಂಥದ್ದು. ಆಮವಾತದಲ್ಲಿ ನೋವು ನಿವಾರಕದ ಅವಶ್ಯಕತೆ ಇರುತ್ತೆ. ಆದರೆ ಯಾವಾಗಲೂ ನೋವು ನಿವಾರಕವನ್ನು ತೆಗೆದುಕೊಂಡ್ರೆ ಕಿಡ್ನಿ ಹಾಗೂ ಒಂದು ಲಿವರ್ ಮೇಲೆ ತೊಂದರೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಕಾಕ್ಸ್ ಬ್ಯಾಲೆನ್ಸ್ ಆಮವಾತದಲ್ಲಿ ಒಳ್ಳೆಯ ಆಯ್ಕೆ. ಹೀಗೆ ಎಲ್ಲ ರೀತಿಯ ನೋವುಗಳಲ್ಲಿ ನ್ಯಾಚುರಲ್ ಆಗಿ ನೋವನ್ನು ಕಡಿಮೆ ಮಾಡುವಂತಹ ಒಂದು ದಿವ್ಯವಾದ ಔಷಧಿಯ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅದರ ಹೆಸರೇ ಆಲ್ಫಾ ನ್ಯಾಚುರಲ್ ಕಾಕ್ಸ್ ಬ್ಯಾಲೆನ್ಸ್. ಸೊ ಕಾಕ್ಸ್ ಬ್ಯಾಲೆನ್ಸಲ್ಲಿ ಮುಖ್ಯವಾಗಿ ಏನೆಲ್ಲ ಹಾಕಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ನೋಡೋಣ. ಇದರಲ್ಲಿ ಶುಂಠಿಯ ಒಂದು ಎಕ್ಸ್ಟ್ರಾಕ್ಟನ್ನು ಹಾಕಲಾಗಿದೆ. ಗುಗ್ಗುಲು ಭಾಳ ಫೇಮಸ್ ಇದು. ಇಲ್ಲಿ ಗುಗ್ಗುಲು ಸ್ಟೀರಾಯ್ಡ್ಸನ್ನು ಹಾಕಲಾಗಿದೆ. ಹಾಗೆಯೇ ವಿಟೆಕ್ಸ್ ನಿಗುಂಡೋ, ಈ ಒಂದು ನಿರ್ಗುಂಡಿ, ಲಕ್ಕಿ ಸೊಪ್ಪು, ಅದರ ಎಕ್ಸ್ಟ್ರಾಕ್ಟನ್ನು ಹಾಕಲಾಗಿದೆ. ಹಾಗೆ ಸಿಸ್ಕಸ್ ಕ್ವಾಡ್ರಾಂಗ್ಯುಲಾರಿಸ್, ಈ ಒಂದು ಔಷಧವನ್ನು, ಇದರ ಎಕ್ಸ್ಟ್ರಾಕ್ಟನ್ನು ಬಳಸಲಾಗಿದೆ. ಅಲ್ಪೈನಾ ಗಲಂಗ ಅನ್ನುವಂಥ ಒಂದು ಆಹಾರ ಔಷಧಿಯನ್ನು ಬಳಸಲಾಗಿದೆ. ಹಾಗೆಯೇ ಈ ಒಂದು ಆಹಾರ ಔಷಧಿಗಳನ್ನು ಬಳಸಿ ಅಥವಾ ಈ ಒಂದು ಸಸ್ಯ ಔಷಧಿಗಳನ್ನು ಬಳಸಿ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಸರಳವಾದಂಥ ಒಂದು ಔಷಧಿನೇ ಈ ಒಂದು ಕಾಕ್ಸ್ ಬ್ಯಾಲೆನ್ಸ್. ಬನ್ನಿ ನೋಡೋಣ ಇದರ ಪ್ರಾಮುಖ್ಯತೆಯನ್ನು. ಈ ಗುಗ್ಗುಲು ಬಗ್ಗೆ ನಾವು ನೋಡ್ತಾ ಹೋದರೆ, ಈ ಒಂದು ಗುಗ್ಗುಲು ಒಂದು ಅಂಟು. ಈ ಒಂದು ಅಂಟನ್ನು, ಇದ್ರ ಬಗ್ಗೆ ಅನೇಕ ಸಂಶೋಧನೆಗಳು ನಡೆದಿದೆ. ಮುಂಚೆ 3000 ವರ್ಷಗಳ ಒಂದು ಹಿಸ್ಟ್ರಿ, ಒಂದು ಇತಿಹಾಸ ಇದಕ್ಕಿದೆ. 3000 ವರ್ಷಗಳ ಹಿಂದೆಯೇ ಇದನ್ನು ಒಂದು ನ್ಯಾಚುರಲ್ ನೋವು ನಿವಾರಕವಾಗಿ ಔಷಧಿಯಾಗಿ ಉಪಯೋಗಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ನಮಗೆ ಆಧಾರ ಸಿಕ್ಕಿದೆ. ಬನ್ನಿ ನೋಡೋಣ ಇದ್ರ ಬಗ್ಗೆ ಇರುವಂಥ ರಿಸರ್ಚನ್ನು. ಆ್ಯಂಟಿ ಕ್ಯಾನ್ಸರ್ ರಿಸರ್ಚ್ ಅವರು ಸಂಶೋಧನೆ ಮಾಡಿದ್ರು. ಈ ಒಂದು ಗುಗ್ಲೂಸ್ಟಿರಾನ್, ಇದು ಐಡೆಂಟಿಫೈಡ್ ಆ್ಯಸ್ ಒನ್ ಆಫ್ ದ ಮೇಜರ್ ಆ್ಯಕ್ಟಿವ್ ಕಂಪೊನೆಂಟ್ಸ್ ಆಫ್ ದಿಸ್ ಗಮ್ ರೆಸಿನ್. ಇದು ನಮಗೆ ತುಂಬ ಸಹಾಯ ಮಾಡುತ್ತೆ. ಸೊ ನೋವನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಅನ್ನೋದನ್ನು ಇದು ಹೇಳಿದೆ. ಹಾಗೆಯೇ ಕ್ರೋನಿಕ್ ಡಿಸೀಸಸ್, ದ ಗುಗ್ಗುಲು ಫಾರ್ ಕ್ರೋನಿಕ್ ಡಿಸೀಸಸ್, ಅಂದರೆ ಅನೇಕ ತೊಂದರೆಗಳು ಅನೇಕ ವರ್ಷಗಳ ಕಾಲ ಹಾಗೆ ಉಳಿದೋಗುತ್ತೆ. ಏನ್ಷಿಯಂಟ್ ಮೆಡಿಸಿನ್ ಮಾಡರ್ನ್ ಟಾರ್ಗೆಟ್. ಹೌದು, ಈ ಒಂದು ಕಾಕ್ಸ್ ಪಾತ್ವೆಯನ್ನು ಇನಿಬಿಟ್ ಮಾಡೋದ್ರ ಮೂಲಕ ಇದು ನಮಗೆ ಖಂಡಿತವಾಗಿ ಸಹಾಯ ಮಾಡುತ್ತೆ ಅಂಥೇಳಿ ಈ ಒಂದು ರಿಸರ್ಚ್ ಹೇಳಿದೆ. ಮುಂದಿನ ಒಂದು ಕಂಟೆಂಟ್ ಜಿಂಜರ್, ಶುಂಠಿ.
ಶುಂಠಿಯ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಶುಂಠಿಯನ್ನು ಸುಮ್ಮನೆ ತಲೆನೋವು ಬಂದರೆ ಅದನ್ನು ಜಜ್ಜಿ ಹಚ್ಕೊಂಡ್ಬಿಟ್ರೆ ತಲೆನೋವು ಕಡಿಮೆ ಆಗುತ್ತೆ. ಅಷ್ಟೊಂದು ಪವರ್ಫುಲ್ ಶುಂಠಿ. ಈ ಒಂದು ಶುಂಠಿಯಲ್ಲಿ ಕೂಡ ನೋವು ನಿವಾರಕ ಅಂಶಗಳಿವೆ. ಸೊ ಇದ್ರ ಬಗ್ಗೆ ಕೂಡ ಸಂಶೋಧನೆ ಆಗಿದೆ, ಬನ್ನಿ ನೋಡೋಣ. ಈ ಒಂದು ಶುಂಠಿ ನೋಡಿ, ಈ ಒಂದು ಶುಂಠಿ ಇನಿಬಿಟ್ಸ್, ಇದು ಈ ಒಂದು ಕಾಕ್ಸ್ ಪಾತ್ವೆಯನ್ನು ಇನಿಬಿಟ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಈ ಒಂದು ಜಿಂಜರ್ ಬಗ್ಗೆ ಒಂದು ಸಂಶೋಧನೆ ರುಜುವಾತು ಮಾಡಿದೆ, ಇದು ತುಂಬ ಒಳ್ಳೆಯದು ಅಂಥೇಳಿ. ಹಾಗೆಯೇ ನೆಕ್ಸ್ಟ್ ಇರುವಂಥದ್ದು ಈ ಒಂದು ಸಿಸ್ಕಸ್ ಕ್ವಾಡ್ರ್ಯಾಂಗ್ಯುಲಾರಿಸ್, ಈ ಒಂದು ಸಸ್ಯ ಔಷಧ ನಮಗೆ ತುಂಬ ಸಹಾಯ ಮಾಡುತ್ತೆ. ಇದ್ರ ಬಗ್ಗೆನೂ ಕೂಡ ಸಂಶೋಧನೆಗಳು ರುಜುವಾತು ಮಾಡಿದೆ. ಬನ್ನಿ ನೋಡೋಣ ಯಾವ ಸಂಶೋಧನೆ ಇದೆ ಅಂಥೇಳಿ. ಈ ಒಂದು ರಿಸರ್ಚ್ ಜರ್ನಲಲ್ಲಿ ಇದು ಪಬ್ಲಿಷ್ ಆಗಿದೆ. ಇದರ ಒಂದು ಅಂಶಗಳು ಕಾಕ್ಸ್ ಪಾತ್ವೆಯನ್ನು ಒಂದು ಕಟ್ ಮಾಡಲಿಕ್ಕೆ, ಅದ್ರ ಜೊತೆ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂಥೇಳಿ ಈ ಒಂದು ಸಂಶೋಧನೆ ನಮಗೆ ತಿಳಿಸ್ಕೊಟ್ಟಿದೆ. ಇದರಿಂದ ನಮಗೆ ಕ್ಲಿಯರ್ಲಿ ಅರ್ಥ ಆಗುತ್ತೆ, ನಾವು ಕಾಕ್ಸ್ ಬ್ಯಾಲೆನ್ಸಲ್ಲಿ ಬಳಸಿರುವಂತಹ ಈ ಒಂದು ಔಷಧಿಗಳು, ಔಷಧಿಗಳ ಸಾರವಾದ ಹಿಂದೆ ಅನೇಕ ಸಂಶೋಧನೆಗಳಿದೆ. ಅದು ಖಂಡಿತ ಪರಿಣಾಮವನ್ನು ನೀಡಲಿಕ್ಕೆ, ಖಂಡಿತವಾಗಿ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮುಂದಿನ ಒಂದು ಸಸ್ಯ ಔಷಧಿ ಬಗ್ಗೆ ನಾವು ನೋಡ್ತಾ ಹೋದರೆ, ಈ ಒಂದು ಅಲ್ಪೈನ ಗಲಂಗದ ಬಗ್ಗೆ ಅನೇಕ ಸಂಶೋಧನೆಗಳಿದೆ. ಈ ಒಂದು ಶುಂಠಿ ಅಥವಾ ಅರಿಶಿಣದ ರೀತಿಯಲ್ಲೇ ಕಾಣುತ್ತೆ ಇದು. ಇದು ಬಹಳ ಉಪಯುಕ್ತವಾದಂಥ ಒಂದು ಸಸ್ಯ ಔಷಧ, ಇದ್ರ ಬಗ್ಗೆ ರಿಸರ್ಚ್ ನೋಡೋಣ. ಈ ಒಂದು ಐಸೋಲೇಟ್ಸ್, ಇದರಿಂದ ತೆಗೆದಿರುವಂತಹ ಒಂದು ಅಂಶಗಳು ಖಂಡಿತವಾಗಿ ಈ ಒಂದು ಕಾಕ್ಸ್ ಟು ಇನಿಬಿಟರ್ಸ್ ಅಂದರೆ ಈ ಕಾಕ್ಸ್ ಪಾತ್ವೆಯನ್ನು ಇನಿಬಿಟ್ ಮಾಡಿ ನಮಗೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತೇಳಿ ಈ ಒಂದು ಸಂಶೋಧನೆ ಹೇಳುತ್ತೆ. ಇದರಲ್ಲಿ ಬಳಸಿರುವಂತಹ ವಿಟೆಕ್ಸ್, ಈ ಒಂದು ನಿರ್ಗುಂಡಿ, ಸೊ ಇದರ ಬಗ್ಗೆ ಕೂಡ ಅನೇಕ ಸಂಶೋಧನೆಗಳಿದೆ. ನಿರ್ಗುಂಡಿಯನ್ನು, ಲಕ್ಕಿ ಸೊಪ್ಪನ್ನು ಅನೇಕ ವರ್ಷಗಳಿಂದ ನೋವು ನಿವಾರಕವಾಗಿ ಉಪಯೋಗಿಸ್ತಾರೆ. ನಿರ್ಗುಂಡಿ ತೈಲ ತುಂಬ ಫೇಮಸ್ ಅಲ್ವಾ ನೋವು ನಿವಾರಕವಾಗಿ. ಸೊ ಇದು ಇಲ್ಲಿ ಎಕ್ಸ್ಟ್ರಾಕ್ಟನ್ನು ಬಳಸಿ ಇಲ್ಲಿ ಗುಳಿಗೆಯ ಮಾತ್ರೆಯ ರೂಪದಲ್ಲಿ ನೀಡಲಾಗಿದೆ. ಇದು ಕೂಡ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಇದರ ಬಗ್ಗೆ ಇರುವಂಥ ಸಂಶೋಧನೆ ನಾವು ನೋಡಿದ್ರೆ ಫಾರ್ಮಕಾಲಜಿ ರಿಸರ್ಚಲ್ಲಿ ಬಂದಿದೆ. ಈ ಒಂದು ವಿಟೆಕ್ಸ್ ನಿಗುಂಡೋ, ಈ ಒಂದು ನಿರ್ಗುಂಡಿ, ಇದು ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಕಾಕ್ಸ್ ಟೂ ಈ ಒಂದು ಪಾತ್ವೆಯನ್ನು ಒಂದು ಇನಿಬಿಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ರುಜುವಾತಾಗಿದೆ. ಈ ಒಂದು ಆಹಾರ ಔಷಧಿ, ಈ ಒಂದು ಸಸ್ಯ ಔಷಧಿ, ಈ ಒಂದು ಪ್ಲೂಚಿಯಾ ಲ್ಯಾನ್ಸಿಯೋಲಾಟಾ, ಈ ಒಂದು ಔಷಧಿ ನಮಗೆ ಇದ್ರ ಬಗ್ಗೆ ರಿಸರ್ಚ್ ಕೂಡ ಇದೆ. ಇದು ಕೂಡ ಇದರ ಎಕ್ಸ್ಟ್ರಾಕ್ಟನ್ನು ಕಾಕ್ಸ್ ಬ್ಯಾಲೆನ್ಸಲ್ಲಿ ನಾವು ಬಳಸಿದ್ದೇವೆ. ಇದು ಕೂಡ ನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಅನ್ನೋದು ರುಜುವಾತಾಗಿದೆ. ಬನ್ನಿ ನೋಡೋಣ ಇದರ ರಿಸರ್ಚನ್ನು. ಇಂಡಿಯನ್ ಜರ್ನಲ್ ಆಫ್ ಫಾರ್ಮಕಾಲಜಿಯಲ್ಲಿ ಈ ಒಂದು ಸಸ್ಯ ಔಷಧಿಯ ಬಗ್ಗೆ, ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಟಿವಿಟಿ ಆಫ್ ಈ ಒಂದು ಸಸ್ಯ ಔಷಧಿ ಅನ್ನೋದ್ರ ಬಗ್ಗೆ ಪಬ್ಲಿಷ್ ಆಗಿದೆ. ಇದರಿಂದ ನಮಗೆ ಅರ್ಥ ಆಗೋದು ಏನು ಅಂದರೆ, ಈ ಒಂದು ಕಾಕ್ಸ್ ಬ್ಯಾಲೆನ್ಸಲ್ಲಿ ಉಪಯೋಗಿಸಿರುವಂತಹ ಸಸ್ಯ ಔಷಧಿಗಳು, ಅದರ ಎಕ್ಸ್ಟ್ರಾಕ್ಟ್ಗಳು, ಅದರ ಘನಸಾರವು ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದರ ಬಗ್ಗೆ ಅನೇಕ ಸಂಶೋಧನೆಗಳು ಕೂಡ ಆಗಿವೆ. ಇನ್ನೂ ಹೆಚ್ಚಿನ ಸಂಶೋಧನೆಗಳು ನಡೀಬೇಕಾಗಿದೆ. ನಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಕಳೆದ ಅನೇಕ ವರ್ಷಗಳಿಂದ ನಾವು ಈ ಒಂದು ಕಾಕ್ಸ್ ಬ್ಯಾಲೆನ್ಸನ್ನು ನೀಡ್ತಾ ಬಂದಿದ್ದೇವೆ. ಬೆಳಗ್ಗೆ ಒಂದು ಸಂಜೆ ಒಂದು 3 ತಿಂಗಳ ಕಾಲ ತೆಗೆದುಕೊಂಡಾಗ ಕಡಿಮೆಯಾಗಲಾರದ ಅನೇಕ ಕಾಯಿಲೆಗಳು, ಎಸ್ಪೆಷಲಿ ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಈ ಆಮವಾತದ ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಭುಜದ ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು. ಬನ್ನಿ ನೋಡೋಣ ಯಾವುದಕ್ಕೆಲ್ಲ ಇದು ಪ್ರಯೋಜನ ಅನ್ನೋದನ್ನು ಇಲ್ಲಿ ಲಿಸ್ಟ್ ಮಾಡಿಬಿಡ್ತೇವೆ. ಇನ್ಫ್ಲಮೇಷನ್, ಒಂದು ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಗಂಟುಗಳಲ್ಲಿರುವಂಥ ಯಾವುದೇ ರೀತಿಯ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅರ್ಥರೈಟಿಸ್, ಸಂಧಿವಾತವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಕುತ್ತಿಗೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಜ್ವರದ ನಂತರ ಸುಸ್ತಿರುತ್ತೆ. ಈಗ ವೈರಸ್ ಜ್ವರದ ನಂತರ ಅನೇಕರಲ್ಲಿ ಸುಸ್ತು ಕಾಡ್ತಾ ಇದೆ, ಆ ಸುಸ್ತನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮಸಲ್ ಕ್ರ್ಯಾಂಪ್ಸ್, ಅನೇಕರಲ್ಲಿ ಮಸಲ್ ಕ್ರ್ಯಾಂಪ್ಸ್ ಬರ್ತಾ ಇದೆ, ಫೈಬ್ರೋಮಯಾಲ್ಜಿಯಾ ಬರ್ತಾ ಇದೆ, ಇಡೀ ದೇಹದಲ್ಲಿ ನೋವಾಗ್ತಾ ಇದೆ, ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಔಷಧಿ ಸಹಾಯ ಮಾಡುತ್ತೆ. ಹಾಗಾದರೆ ಇಷ್ಟೆಲ್ಲ ಪ್ರಯೋಜನವನ್ನು ಹೊಂದಿರುವಂತಹ ಕಾಕ್ಸ್ ಬ್ಯಾಲೆನ್ಸನ್ನು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ಇರುವಂಥ ಈ ಒಂದು ಕಾಕ್ಸ್ ಬ್ಯಾಲೆನ್ಸನ್ನು ನಾವು ಉಪಯೋಗಿಸೋಣ. ತನ್ಮೂಲಕ ನ್ಯಾಚುರಲಿ ಒಂದು ನೋವು ನಿವಾರಕವನ್ನು ಬಳಸಿ ನ್ಯಾಚುರಲಿ ನೋವನ್ನು ಕಡಿಮೆ ಮಾಡಿಕೊಳ್ಳೋಣ. ನೋವು ನಿವಾರಕಕ್ಕೆ ನಾವು ಅಡಿಕ್ಟ್ ಆಗೋದು ಬೇಡ. ಯಾವಾಗಲೂ ಟ್ರೆಡಿಷ್ನಲ್ ನೋವು ನಿವಾರಕಗಳಿಗೆ ತನ್ನದೇ ಆದಂಥ ಸೈಡ್ ಇಫೆಕ್ಟ್ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡಿಕೊಳ್ಳಿ. ತಮಗೆಲ್ಲರಿಗೂ ವಂದನೆಗಳು.